ಸಿಕ್ಕಾಬಳೆ ಜಾರತ್ತೆ ನೋಡ್ಕೊಂಬ ಆಯ್ತಾ? ನಿಮ್ಗೆ ಹೇಳ್ ನಾನೇ ಬಿದ್ದೆ ನೋಡಲ್ಲಿ ಸದ್ಯ ಪಂಚ ಒಂದು ಕೊಳೆ ಆಗಿಲ್ಲ. ನಮಸ್ಕಾರ ಎಲ್ಲರಿಗೂ, ಎಲ್ಲ ಹೇಗಿದ್ದೀರಿ, ಸಕ್ಕತ್ತಾಗಿದ್ದೀರಿ ಅನ್ಕೋತಾ ಈ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಏನಪ್ಪಾ ಅಂತಂದ್ರೆ, ಅದಕ್ಕೂ ಮುಂಚೆ ನಮ್ದೊಂದು ಗಾದೆ ಇದೆ, ಕೇಳಿದ್ದೀರಾ? ಊರಿಗೆ ಬಂದವನು ನೀರಿಗೆ ಬರದೇ ಇರ್ತಾನ ಅಂತ ಒಂದು ಮಾತಿದೆ. ಅದೇ ಥರ ಮಳೆಗಾಲದಲ್ಲಿ ಮಲೆನಾಡಿಗೆ ಬಂದರೆ ಊಟದ ಮನೆಗೆ ಹೋಗ್ದೇನೋ ಇರ್ತಾನ? ಹೋಗ್ಲೇಬೇಕಾದ್ರೆ, ಯಾಕಂದರೆ ಮಲೆನಾಡು ಅಂತಂದರೆ ಊಟದ ಮನೆ ಅಂದರೆ ಮಲೆನಾಡು. ನಾವು ಅಷ್ಟೇ, ಇವತ್ತೊಂದು ಊಟದ ಮನೆಗೆ ರೆಡಿ ಆಗ್ತಾ ಇದ್ದೀವಿ. ಫುಲ್ಲು ಶಿಸ್ತಾಗಿ ಪಂಚಗಿಂಚೆ ಹಾಕ್ಕೊಂಡು ನೀಟಾಗಿ ಹೋಗಬೇಕು. ಗೊತ್ತಲ್ಲ ಊರು ಮನೆಯವರು ಏನು ಮಾಡೋಕ್ಕಾಗಲ್ಲ. ಫುಲ್ ರೆಡಿಯಾಗಿ ಊಟದ ಮನೆಗೋಸ್ಕರ ಚೆನ್ನಾಗಿ ರೆಡಿ ಆಗಿದ್ದೀನಿ ನೋಡಿ. ಕಟ್ಟಿಂಗ್ ಗಿಟ್ಟಿಂಗ್ ಮಾಡಿಸ್ಕೊಂಡು ಸಖತ್ತಾಗಿ ರೆಡಿ ಆಗಿದ್ದೀನಿ ನೋಡಿ. ನಾಯಿನೂ ಕೂಗ್ತಾ ಇದೆ, ಬಿಟ್ಟೋಗ್ತಾ ಇದ್ದೀನಿ ಅಂತ. ಹಾಂ, ಅದಕ್ಕೆ ಇವಾಗ ಊಟ ಗಿಟ್ಟ ಹಾಕಿ ರೆಡಿ ಮಾಡಿ ಅದನ್ನು ಮುದ್ದು ಮಾಡಿ ಬಿಟ್ಟೋಗ್ಬೇಕು, ಇಲ್ಲಾಂತಂದರೆ ಬರುವರೆಗೂ ಕೂಗ್ತಾನೆ ನೋಡಿ. ಹೆಂಗೆ ರೆಡಿ ಆಗ್ತಾ ಇದಾರೆ ಅಂತ. ಫುಲ್ ಪ್ರಿಪ್ರೇಷನ್ ನಡೀತಾ ಇದೆ. ಮಲೆನಾಡ್ದು ಹೈಟೆಕ್ ಕನ್ನಡಿ ಇದು ನೋಡಿ. ಓಹ್, ಆಲ್ ಸೆಟ್. ಚೆನ್ನಾಗಿ ಬಂದಿರೋ ಫಂಕ್ಷನ್, ಬೇರೆ ಯಾವುದು ಶರ್ಟ್ ತಂದಿಲ್ಲ ಇವತ್ತು. ಅದಕ್ಕೆ ನಮ್ಮ ತೇಜಸ್ವಿ ಅವ್ರದ್ದು ಶರ್ಟ್ ಹಾಕೊಂಡು ರೆಡಿ ಆಗಿದ್ದೀನಿ. ತಲೆ ಬಾಚ್ಕೊಂಡು ಕುಂಪ ಇಟ್ಕೊಂಡು ಶಿಸ್ತಾಗೊಳ್ರೆ. ಆಹಾ, ಅಯ್ಯೋ, ಸಾಕಲ್ಲ, ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ. ನಾಯಿಗೆ ಅನ್ನ ಅಂತೂ ಹಾಕಿ ಆಯ್ತು. ಅವನಿಗೆ ಹೇಳಿ ಅನ್ನ ಮಾಡಿ ಹಾಕಿ. ಅವನ ಹೆಸರು ಸುಬ್ಬು ಅಂತ. ಇಲ್ಲಾಂದ್ರೆ ದಿನ ಅಡಿ ಕುಗ್ತಾ ಇರ್ತಾನೆ ನಾವು ಬರೋವರೆಗೂ. ಬಾಯ್ ಕಣ, ಊಟ ತನಕ ಬರ್ತೇವೆ. ಇರೋ ಮನೇಲಿ ಅಲ್ಲಿವರೆಗೆ ಆಯ್ತಾ? ಟಾಟಾ, ಬಾಯ್ ಬಾಯ್. ಸಿಗಾಬಳೆ ಜಾರತ್ತೆ ನೋಡ್ಕೊಂಬ ಆಯ್ತಾ? ನಿಮ್ಗೆ ಹೇಳಿ ನಾನೇ ಬಿದ್ದೆ ನೋಡಲ್ಲಿ ಸದ್ಯ ಪಂಚ ಒಂದು ಕೊಳೆ ಆಗಿಲ್ಲ. ಇಲ್ಲಾಂದ್ರೆ ಊಟದ ಮನೆ ಕತೆ ಅಷ್ಟೇ ಆಗ್ಬಿಟ್ಟು. ಊಟದ ಮನೆಗೆ ಇವಾಗೆಲ್ಲ ಕಾರು ಊರ್ ಕಡೆ ಹತ್ಕೊಂಡು ಹೋಗ್ತಾ ಇದೀವಿ. ಈ ಕಾರಲ್ಲಿ ಹೋಗೋದೇ ಒಂದ್ ದೊಡ್ಡ ಸಾಹಸ ಕಣ್ರಿ. ಮಲೆನಾಡು ರಸ್ತೆಗಳಲ್ಲಿ ಗುಂಡ ಗಿಂಡ ಇಳಿಸ್ಕೊಂಡು ಮನೆ ನೋಡೋಣ, ಜರ್ನಿ ಹೇಗಿರುತ್ತೆ ಅಂತ. ಸರಿ ಬಾಬು, ನೀನು ಕೈಯೆಲ್ಲ ಕಪ್ ಮಾಡಿ. ಏಯ್, ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಒತ್ತಿ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗಾದರೆ ಮತ್ತೆ ಸಿಗುವ.